ಸತತ 40 ವರ್ಷಗಳಿಂದ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಮತ್ತು ಆದರ್ಶ ಸಂಘಟನೆಯಲ್ಲಿ ಬೆಳಗಾವಿ ಲೋಕಸಭಾ ಟಿಕೆಟ್ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲದೆ 40 ವರ್ಷಗಳಿಂದ ಶಂಕರಗೌಡ ಪಾಟೀಲ್ ಎಂಬುವರು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಂಕರಗೌಡ ಪಾಟೀಲ್ ಅವರಿಗೆ ಈ ಸಲದ ಬೆಳಗಾವಿ ಲೋಕಸಭಾ ಟಿಕೆಟನ್ನು ನೀಡಲೇಬೇಕೆಂದು ಆಗ್ರಹಿಸಲಾಗಿದ್ದು, ಬಿಜೆಪಿ ಪಕ್ಷದ ವತಿಯಿಂದ ಟಿಕೆಟ್ ನೀಡಬೇಕೆಂದು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಘೋಷಣೆ ಕೂಗಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯಕರ್ತರು, ಶಂಕರಗೌಡ ಪಾಟೀಲ್ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕರ್ತರನ್ನು ಮುಖಂಡರನ್ನು ಬೆಳೆಸಿದ್ದಾರೆ, ಆದರೆ ದುರ್ದೈವ ಎಂದರೆ ಬೆಳಗಾವಿ ಲೋಕಸಭಾ ಟಿಕೆಟ್ ತಪ್ಪಿಸಲು ಸಂಚು ರೂಪಿಸುತ್ತಿದ್ದಾರೆ. ಈ ಹಿಂದೆ ಕೂಡ ರಾಜ್ಯಸಭಾ ಟಿಕೆಟ್ ಕೊನೆಗಳಿಗೆ ತಪ್ಪಿಸಲಾಗಿತ್ತು. ನಾವು ನಿಮ್ಮ ಮಾಧ್ಯಮದ ಮೂಲಕ ಹೈಕಮಾಂಡ್ ಹಾಗೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಶಂಕರಗೌಡ ಪಾಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ನೀಡಲೇಬೇಕು ಎಂದು, ಅಷ್ಟೇ ಅಲ್ಲದೆ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ವಿಜಯಶಾಲಿ ಆಗುತ್ತಾರೆ ಎಂದು ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸನ್ಮಾನ್ಯ ಶ್ರೀ ಶಂಕರಗೌಡ ಪಾಟೀಲರಿಗೆ ಟಿಕೆಟನ್ನು ಕೊಟ್ಟರೆ ಅವರು ಆರಿಸಿಬರು ನೂರಕ್ಕೆ ನೂರ ಗ್ಯಾರಂಟಿ ಅಂತ ನಾನು ಇವತ್ತು ಹೇಳಬಯಸ್ತೇನೆ. ಅವರು 40 ವರ್ಷಗಿಂತ ಹೆಚ್ಚಿನ ಪಾರ್ಟಿ ಸೇವೆಯಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಮತ್ತು ಪ್ರಮುಖ ಲಿಂಗಾಯತ ಸಮುದಾಯ ಆದಂಥ ಪಂಜಾಬ್ಸಲ್ಲಿ ಸಮಾಜಕ್ಕೆ ಸೇರಿದವರಾಗಿದ್ದಾರೆ. ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ನಿಷ್ಠಾವಂತ ಕಾರ್ಯಕರ್ತ ಆಗಿ ದುಡಿದಿದ್ದಾರೆ. ಅವರಿಗೆ ಪಕ್ಷದ ವತಿಯಿಂದ ಟಿಕೆಟ್ ಕೊಟ್ಟರೆ ಅವರು ಆರಿಸ್ಬಾರ್ದು ನೂರಕ್ಕೆ ನೂರು ಶತಶಿದ್ಧ ಅಂತೇಳಿ ಇವತ್ತು ತಮ್ಮನ್ನು ಹೇಳಬಯಸ್ತೇನೆ. ಕಳೆದ 40 ವರ್ಷಗಳಿಂದ ಶ್ರೀಯುತ ಶಂಕರಗೌಡ ಪಾಟೀಲರು ಕಟ್ಟಡ ಕಾರ್ಮಿಕರು, ರೈತರು, ದಲಿತರು, ಹಿಂದುಳಿದವರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಶ್ರೀಯುತ ಶಂಕರಗೌಡ ಪಾಟೀಲರು. ಅವರ ಒಂದು 40 ವರ್ಷದ ಸಾಮಾಜಿಕ ಸೇವೆಯಲ್ಲಿ ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ನಿಷ್ಠಾವಂತ ಮತ್ತು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದಂಥ ಏಕೈಕ ವ್ಯಕ್ತಿ ಶ್ರೀಯುತ ಶಂಕರಗೌಡ ಪಾಟೀಲರು. ಅವರು ಕಳೆದ 40 ವರ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, RSS ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಅನೇಕ ಸಂಘಟನೆಗಳಲ್ಲಿ ಸೇವೆ ಮಾಡಿ ಮತ್ತು ರಾಷ್ಟ್ರ ಮತ್ತು ರಾಜ್ಯದ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿರತಕ್ಕಂಥ ಶಂಕರಗೌಡ ಪಾಟೀಲರಿಗೆ ಇವತ್ತು ರಾಷ್ಟ್ರೀಯ ಪಕ್ಷವಾದಂಥ BJP ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಟ್ಟಿದ್ದೇ. ಆದರೆ ಎಲ್ಲ ಸಂಘಟನೆ, ಇವತ್ತು ಕಾರ್ಮಿಕ ಸಂಘಟನೆ, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಟಿಕೆಟ್ ಕೊಡುವ ಸಂದರ್ಭದೊಳಗೆ ನಮ್ಮ ಆತ್ಮೀಯರು, ನಮ್ಮ ಮಹಿಳಾ ಬಳಗಕ್ಕೆ ಹೆಚ್ಚು ಸೇವೆಯನ್ನು ಸಲ್ಲಿಸಿದಂಥವ್ರು ಮತ್ತು ನಮ್ಮ ಕರೆಗೆ, ನಮ್ಮ ಸಮಸ್ಯೆಗೆ ಯಾವತ್ತೂ ಸ್ಪಂದಿಸುವಂಥವ್ರು ಅಂತಂದ್ರೆ ಶಂಕರಗೌಡ ಅಣ್ಣ ಅವರು. ಅವರಿಗೆ ಟಿಕೆಟ್ ಕೊಡಬೇಕು, ಅವರಿಗೆ ಟಿಕೆಟ್ ಸಿಗಲಿ ಅಂತ ನಾವೆಲ್ಲ ಬಯಸ್ತಿದ್ದೀವಿ. ಮೀಡಿಯಾ ಮೂಲಕ ಇವತ್ತು ನಾವು ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ನೀವು ಕೂಡ ಇದನ್ನೇ ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಟಿಕೆಟ್ ಸಿಗೋ ಒಂದು ದಾರಿಯೊಳಗೆ ಮಾಧ್ಯಮದವರು ನೀವು ಕೂಡ ನಮ್ಮ ಜೊತೆ ಕೈ ತೋರಿಸಿ ಇವರ ಕೆಲಸವನ್ನು ಸಾಕ್ಷೀಕರಿಸ್ಕೊಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್ವಮಂಗಳ ಹೈಕಮಾಂಡ್ ಅವರಿಗೆ ನಾವು ಕೇಳ್ಕೊಳ್ತೀವಿ. ಯಡಿಯೂರಪ್ಪ ಅವರಿಗೆ ಮತ್ತು ವಿಜಯೇಂದ್ರ ಅಣ್ಣ ಅವರಿಗೆ ಕೇಳ್ಕೊಳ್ಬೇಕಂದ್ರೆ भारतीय जनता पक्षाचे लोकसभेचे तिकीट हे शंकरगौड साहेबांना देण्यात यावे ही अशी आम्ही जिम बेळगाव ओनर्स असोसिएशनतर्फे पक्षाकडे आम्ही मागणी करत आहे. ताकी साहेबांनी ब्युरो रिपोर्ट विनोद MJ भारत वैभव न्यूज बेळगावी. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.